ಮಲ್ನಾಡ್ ನ್ಯೂಸ್ನ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೋಹಿತ್. ಇದೀಗ ಸುದ್ದಿ ವಿವರಗಳು. ಪೆರ್ಡೂರು ಸಮೀಪದ ಅಲಂಗಾರು ಬ್ರಹ್ಮಬೈದರ್ಕಳ ಗರಡಿಯಲ್ಲಿ ಸಂಭ್ರಮದ ನೇಮೋತ್ಸವ ಮತ್ತು ಬ್ರಹ್ಮಬೈದರ್ಕಳ ದರ್ಶನಾದಿ ಕಾರ್ಯಕ್ರಮಗಳು ಫೆಬ್ರವರಿ 5 ನಡೆಯಿತು. ಈ ಸಂದರ್ಭದಲ್ಲಿ ಗರಡಿಯ ಆಡಳಿತ ಮುಕ್ತೇಸರ್ರಾದ ಶಾಂತಾರಾಮ್ ಸೂರ್ಡ, ದೊಡ್ಡಮನೆ ಸಂಜೀವ ಹೆಗಡೆ, ಮುಕ್ಕಾಲು ಶೆಟ್ಟರಾದ ಹಾಳೆಕಟ್ಟೆ ಶಿವರಾಮ್ ಶೆಟ್ಟಿ, ಸೂರ್ಯಣ್ಣ ಶೆಟ್ಟಿ, ಹೆರಡಬೀಡು ವಸಂತ್ ಕುಮಾರ್ ಶೆಟ್ಟಿ, ಪಳಜೆ ಶ್ರೀಪಾದರೈ, ಬ್ರಹ್ಮಬೈದರ್ಕಳ ಸೇವಾ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ಪೂಜಾರಿ, ಸಂಘಟಕರಾದ ಸತೀಶ್ ಪೂಜಾರಿ, ಕಾರ್ಯದರ್ಶಿ ಸೂರಜ್, ದೇವಸ್ಥಾನದ ಪಾತ್ರಿಗಳಾದ ಗೋಪಾಲ ಪೂಜಾರಿ, ಅಣ್ಣಯ್ಯ ಪೂಜಾರಿ, ಕೋಚ ಪೂಜಾರಿ, ಶೇಖರ ಪೂಜಾರಿ, ರಮಾನಂದ ಪೂಜಾರಿ, ಗುಣಾಕರ ಪೂಜಾರಿ, ರಾಜು ಪೂಜಾರಿ ಸೇರಿದಂತೆ ಶೇಖರ್ ಮುಡಿವಾಳ, ಕುಂದು ಪೂಜಾರಿ, ದಿನೇಶ್ ಪೂಜಾರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮತ್ತೆ ದೇವ ಅಂದ್ರೆ ಬೈದರ್ಗಳು ಇದ್ದಾರೆ, ಮತ್ತೆ ಬಂಟ್ ಬೆರ್ಮೇರ್ ಮೈಂದಾಳ, ಮತ್ತೆ ಇದು ಜುಮಾದಿ ಜುಮಾದಿ ಬಂಟ, ಮತ್ತೆ ಪಂಜಿರ್ಲಿ ಬಂಟ, ಅರ್ಲು ಇಷ್ಟು ದೇವಗಳು ಇದ್ದಾರೆ. ಇದೆಲ್ಲ ಆರಾಧನೆ ಮಾಡಿಕೊಂಡು ಬರ್ಬೋದು. ಇವತ್ತು ರಾತ್ರಿ 2 ಗಂಟೆಗೆ ಮತ್ತೆ ದರ್ಶನ ಉಂಟು, ಬೈದರ್ಗಳ ದರ್ಶನ ಉಂಟು, ಆಮೇಲೆ ಜೋಗಿಬುರ್ಸ ದರ್ಶನ ಉಂಟು. ಆನಂತರ ಬೆಳಿಗ್ಗೆ 6-7 ಗಂಟೆಗೆ ಮೈಂದಲ ಕೋಲ, ಆನಂತರ ಜೋಗಿಬುರ್ಸ ಕೋಲ ಉಂಟು. ಭಾಳ ಇತಿಹಾಸ, ಒಂದು ಪ್ರಸಿದ್ಧವಾದಂಥ ಒಂದು ಗರಡಿ ಇದು. ಕೆಲವೇ ಗರಡಿಗಳಲ್ಲಿ ಭಾಳಷ್ಟು ಪುರಾತನ ಪ್ರಸಿದ್ಧಿಯನ್ನು ಪಡೆದಂಥ ಗರಡಿ ಇದು. ಇದರದ್ದು ಮುಖ್ಯಸ್ಥಾನ ಅಂತ ಹೇಳಿದರೆ ಇದು ಜೀರ್ಣೋದ್ಧಾರ ಆಗುವಾಗ ಇದರ ಮುಖ್ಯಸ್ಥರು ಡಾ ಶಾಂತರಾಮ್ ಸುಳ್ರವರು. ಅವರು ಭಾಳಷ್ಟು ಪ್ರಯತ್ನವನ್ನು ಪಟ್ಟು ಈ ಒಂದು ಗರಡಿಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಭಾಳಷ್ಟು ಈ ಊರಿನವರನ್ನು ಸೇರಿಸಿಕೊಂಡು ಈ ಊರಿನವರು ಎಲ್ಲರನ್ನ ಸೇರಿಸಿಕೊಂಡು ಒಟ್ಟಿಗೆ ಇಟ್ಕೊಂಡು ಹೋಗಿ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಆಗಿಂದಲಾಗ ಇತ್ತು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಈ ಗರಡಿಯ ನೇಮೋತ್ಸವ, ಗೆಲುಸೇವೆ ಮುಂತಾದವು ನಡೀತಾ ಬರ್ತಾ ಇದೆ. ಬೆಳಗೊಂಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ರಥೋತ್ಸವದ ಅಂಗವಾಗಿ ಮುಕ್ತೇಸರ ಅಶೋಕ್ ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವು ಫೆಬ್ರವರಿ 5 ನಡೆಯಿತು. ಈ ಕಾರ್ಯಕ್ರಮ ನಡೆದಾಗ ಪ್ರತಿ ವರ್ಷ ನಡೆಯುವಂತೆ ಒಂದು ಧಾರ್ಮಿಕ ಸಭೆಯನ್ನು ಏರ್ಪಡಿಸುವಂತದ್ದು. ಈ ಸಂದರ್ಭದಲ್ಲಿ ಧಾರ್ಮಿಕ ಸಭೆ ಏರ್ಪಡಿಸುವಂತ ಹೇಳಿದ್ರೆ ಭಕ್ತಾದಿಗಳೇ ಈ ಕ್ಷೇತ್ರದ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿ ಹೇಳುವಂತದ್ದು, ಮುಂದೆ ಏನೆಲ್ಲ ನಡಿಬೇಕು ಎನ್ನುವಂತಹ ವಿಚಾರಗಳನ್ನು ತಿಳಿಸುವುದಕ್ಕೆ ಒಂದು ಅವಕಾಶ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಬೇಕಾಗಿದೆ.
ಅದಕ್ಕಾಗಿ ಸ್ಪಷ್ಟ ತಯಾರಿಯನ್ನು ನಡೆಸಿದ್ದೇವೆ. ದೇವಸ್ಥಾನದ ಗರ್ಭಗುಡಿ, ತೀರ್ಥಮಂಟಪ, ಸುತ್ತಪೌಳಿ, ನೆಲಹಾಸು ಇಂಥದಕ್ಕಾಗಿ ಒಂದು ಒಳ್ಳೆಯ ಮಾದರಿಯ ಎಸ್ಟಿಮೇಟ್ ಅನ್ನು ತಯಾರಿಸಿದ್ದೇವೆ ಮತ್ತು ಇದರ ಮುಂದುವರಿಕೊಂಡು ಹೋಗುವುದಕ್ಕಾಗಿ ಊರಿನವರೇ ಪರವೂರಿನಲ್ಲಿದ್ದವರನ್ನು ಸಂಪರ್ಕಿಸಿದ್ದೇವೆ. ಅದು ಉತ್ತಮ ಮಟ್ಟದಲ್ಲಿ ಒಳ್ಳೆಯ ತುಂಬ ವರ್ಷ ಬಾಳುವ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡುವ ಎನ್ನುವಂತಹ ಒಂದು ಸಂಕಲ್ಪವನ್ನು ಅವರು ತೊಡಿಸಿಕೊಂಡಿದ್ದಾರೆ. ತಂತ್ರಿಗಳಾದ ವೇದಮೂರ್ತಿ ಸಗ್ರಿ ಪ್ರೇಮಚಂದ್ರ ಐತಾಳ್ ಅವರು ಆಶೀರ್ವಚನ ನೀಡಿದರು. ನಾವು ಅವಘಡಗಳು ನಮಗೆ ಅವಘಡಗಳು ಸಂಭವಿಸುವುದೇ ಆಗಿದ್ದಲ್ಲಿ ಅನೇಕ ಸಂದರ್ಭಗಳಿತ್ತು, ತಿಂದ ಅನ್ನ ಅಪಥ್ಯವಾಗಿ ಅನಾರೋಗ್ಯ ಬರಬಹುದಿತ್ತು ಅಥವಾ ಇಂದ್ರಿಯಗಳು ಸಾಮರ್ಥ್ಯ ಕುಂದು ಹೋಗಬಹುದಿತ್ತು ಅಥವಾ ಆ ಕೆಲಸದ ಅವಸರದಲ್ಲಿ ಕೈಕಾಲು ಮೂಳೆ ಮುರಿಯಬಹುದಿತ್ತು. ಆದರೆ ಇದಾವುದೂ ಆಗಿಲ್ಲ. ಅಂದ ಮೇಲೆ ಅದು ಹೇಗೆ ಸಾಧ್ಯ? ನಾವೆಲ್ಲ ಅಂದ್ಕೊಳ್ತೇವೆ ಆಕಸ್ಮಿಕವಾಗಿ ನನಗೆ ನಾನೇನೋ ಬೀಳುವವನಿದ್ದೆ, ಆದರೆ ಆಕಸ್ಮಿಕವಾಗಿ ನಾನು ಬಚಾವಾದೆ. ಕಣ್ಣಂಚಿನಲ್ಲಿ ತಪ್ಪುವ ಅವಘಡಗಳೆಲ್ಲ ಆಕಸ್ಮಿಕವಲ್ಲ, ಹೊರತು ಅದು ಅನಾದಿ ಸಂಕಲ್ಪನ ಪೂರ್ವ ನಿಯೋಜಿತ ಕೃತ್ಯ. ಶ್ರೀಧರ್ ಹೆಬ್ಬಾರ್ ಕಾಪೋಳಿ ಇವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಾ ಕರ್ತರಾದ ಡಾಕ್ಟರ್ ಎಂಎಸ್ ರಾವ್ ಮುದ್ರಾಡಿ, ದಾನಿಗಳಾದ ಸದಾನಂದ ಶೆಟ್ಟಿ ಮತ್ತು ವಸಂತಿ ಶೆಟ್ಟಿ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಪ್ರತಿಯಾಗಿ ಡಾಕ್ಟರ್ ಎಂಎಸ್ ರಾವ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಬೆಳಗುಣಿ ದೇವಸ್ಥಾನಕ್ಕೆ ನಾನು 1972 ಇಸ್ವಿಯಲ್ಲಿ ಗುರುರಾಜ್ ಭಟ್ ಅಂತ ಒಬ್ಬ ದೊಡ್ಡ ಸಂಶೋಧಕರಿದ್ದರು ಉಡುಪಿಯಲ್ಲಿ. ಅವರು ಮುದ್ರಾಡಿಯ ದೇವಸ್ಥಾನಗಳನ್ನು ತೋರಿಸಿದ್ರು. ನಮ್ಮ ಮನೆಯವರು ಬಂದು 2 ದಿವಸ ಇದ್ರು. ಈ ಬೆಳ್ಳಗುಂಡಿ, ಬಲ್ಲಾಡಿ, ಬಕ್ರೆಮಠ 3 ದೇವಸ್ಥಾನ, ಮತ್ತೊಂದು ಕಾಡಿಯ ಒಂದು, ಅದರ ಬಗ್ಗೆ ನಾನು ಅವರಿಗೆ ತೋರಿಸಿದ್ದೆ. ಈ ದೇವಸ್ಥಾನವನ್ನು ನೋಡಿ ಅವರಿಗೆ ಬಹಳ ಖುಷಿ ಆಯ್ತು. ಬಹಳಷ್ಟು ವಿಚಾರ ಹೇಳಿದ್ರು ಅವರು. ವಿಷಾದ ಅಂದ್ರೆ ನಾನು ಅದನ್ನು ಯಾವುದು ಬರೆದಿಟ್ಕೊಳ್ಳಿಲ್ಲ, ಬಸ್ ಅವ್ರ ಪುಸ್ತಕದಲ್ಲಿ ನಮೂದಿಸ್ತಿರ್ಬೋದು. ಇಲ್ಲಿನ ಅರ್ಚಕರ ಹತ್ರ ಕ್ಷೇತ್ರಪಾಲ ವಿಷಯ ಹೇಳಿ ಅಂತ ಕೇಳಿದ್ರು. ನನಗದೆಲ್ಲ ಅರ್ಥ ಆಗ್ಲಿಲ್ಲ. ಆಮೇಲೆ ನಂದಿಯನ್ನು ನೋಡಿದ್ರು ಅವರು, ನಂದಿಯನ್ನು ನೋಡಿ ಬಹಳ ಖುಷಿಪಟ್ರು. ಕಾರ್ಯಕ್ರಮದಲ್ಲಿ ಅರ್ಚಕರಾದ ಬಿವಿ ರಾಘವೇಂದ್ರ ಅಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರಮೇಶ್ ಶೆಟ್ಟಿ ಸಿದ್ದಾಪುರ ಇವರಿಂದ ಸ್ವರಚಿತ ಕವನ ವಾಚನ ಕಾರ್ಯಕ್ರಮ ನಡೆಯಿತು. ಬಿಗುತ ಬಿಡು ಚಿಂತೆ ಆಂಜನ ಸುತನ ವಜ್ರಕಾಯನ ನೆನೆದರೆ ನಿಶ್ಚಿಂತೆ ಮಾರುತಿ ಮಹಿಮೆಯ ಹೊಗಳುತ ಬರುತ್ತಲಿ ಪಡವೆಗು ಮೋಕ್ಷವನ ಅತಿ ಗುಣವಂತನೆ ಜಯ ಹನುಮಂತನೆ ನಮೋ ನಮೋ ದೇವಾ. ಬಳಿಕ ಉಪ್ಪಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ನೃತ್ಯ ವೈವಿಧ್ಯ ನಡೆಯಿತು. ಶಂಕರ ನಾರಾಯಣ ಕುಳ್ಳುಂಜಿಯ ಸಮೃದ್ಧಿ ಯುವಕ ಮಂಡಲದ ದಶಮಾನೋತ್ಸವ ವರ್ಷದ ಅಂಗವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾದಿ ಕಾರ್ಯಕ್ರಮಗಳು ಫೆಬ್ರವರಿ 7 ಶಂಕರ ನಾರಾಯಣ ಶ್ರೀ ವೀರಕಲ್ಲುಗುಡಿಗ ದೇವಸ್ಥಾನದಲ್ಲಿ ನಡೆಯಿತು. ವೇದಮೂರ್ತಿ ಸೂರ್ಯನಾರಾಯಣ ಬಾಯರಿ ಅವರ ಪೌರೋಹಿತ್ಯದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೇದಮೂರ್ತಿ ಸೂರ್ಯನಾರಾಯಣ ಬಾಯರಿಯವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಕುಮಾರ್ ಶೆಟ್ಟಿ, ವೀರ ಕಲ್ಲುಕುಟಿಕ ದೇವಸ್ಥಾನದ ಮುಕ್ತೇಸರಾದ ಮಂಜುನಾಥ್ ಶೇಟ್, ಸಹಾಯಕ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ನೆಹರು ಯುವ ಕೇಂದ್ರ ಉಡುಪಿ ಮಂಗಳೂರು ಇದರ ವಿಷ್ಣುಮೂರ್ತಿ ಸೇರಿದಂತೆ ಸ್ಥಾಪಕ ಅಧ್ಯಕ್ಷರಾದ ನಾಗರಾಜ ತಲ್ಲಂಜೆ, ಅಧ್ಯಕ್ಷರಾದ ಪ್ರವೀಣ್ ಬಾಳೆಕೊಡ್ಲು, ಸ್ಥಾಪಕ ಕಾರ್ಯದರ್ಶಿ ಪ್ರಕಾಶ್ ಬಾಳೆಕೊಡ್ಲು, ಕಾರ್ಯದರ್ಶಿ ನಾರಾಯಣ ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾವೆಣಿಸಿದ್ದು ಸಾಮೂಹಿಕವಾಗಿ ಒಂದು 4-5 ಜೋಡಿ ಮದುವೆ ಮಾಡಬೇಕಂತ ಆಶೆ ಆಕಾಶ ಇತ್ತು. ಅದನ್ನ ಸರಿಯಾದ ಜೋಡಿಗಳು ಸಿಗದೇ ಇರೋದ್ರಿಂದ ಅದನ್ನು ಕೈಬಿಟ್ಟು ಶಾಲಾ ಮಕ್ಕಳಿಗೆ ಸಮವಸ್ತ್ರ ಕೊಡುವ ವಿಚಾರ ಮಾತಾಡಿದ್ವಿ. ಎಲ್ಲರೂ ಸದಸ್ಯರು ಒಪ್ಪಿಕೊಂಡು ಇದೇ ಒಳ್ಳೆ ಕಾರ್ಯ ಅಂತ ಮಾಡಿ ಇವತ್ತು ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀಡಿದ್ದೇವೆ. ಆದರೆ ನಮ್ಗೆ ಯಾಕೆ ಖುಷಿ ಆಗ್ತದೆ ಅಂದರೆ ಶಾಲಾ ಮಕ್ಕಳಿಗೆ ಜೊತೆಗೆ ಅವರಿಗೆ ಈ ಊಟದ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮಕ್ಕಳು ಬೆಳಿಬೇಕಾದ್ರೆ ಅವ್ರಿಗೆ ಏನು ಅರಿವಿರಲ್ಲ. ಈಗ ಅವ್ರಿಗೆ ಎಷ್ಟು ಖುಷಿ ಅಂದರೆ ನಮಗೆಲ್ಲ ಬಟ್ಟೆ ಕೊಟ್ಟಿದೆ, ನಮಗೆ ಖುಷಿಯಾಗಿದೆ ಅಂತ ಮಕ್ಕಳಲ್ಲಿ ಆರಾಡ್ಕೊಳ್ತಾರೆ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾದ್ರೆ ಇಂತಹ ಪ್ರೋತ್ಸಾಹಗಳು ಸಿಗಬೇಕು. ಸಂಪಾದಿಸಬೇಕಾದ್ರೆ 2 ವಿಧದಲ್ಲಿ ಸಂಪಾದಿಸ್ಬೋದು. ಒಂದು ಸಾಮಾಜಿಕ ನೆಲೆಯಲ್ಲಿ ಸಂಪಾದಿಸ್ಬೋದು,
ಅಂದರೆ ಬಂದವರಿಗೆ ದೀರ್ಘಕಾಲ ಆರೋಗ್ಯ ಪೀಡಿತರಾದವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದಿಸಬಹುದು. ಅದೇ ರೀತಿ ಧಾರ್ಮಿಕವಾಗಿ ಇಂತಹ ಸತ್ಕರ್ಮಗಳನ್ನು ಪೂಜೆ ಪುರಸ್ಕಾರಗಳನ್ನು ಏನನ್ನು ಬಯಸದೆ ನಿಸ್ವಾರ್ಥ ಮನೋಭಾವನೆಯಲ್ಲಿ ಮಾಡಿದಾಗ ಪುಣ್ಯವನ್ನು ಸಂಪಾದಿಸಬೇಕಾಗ್ತದೆ. ಸಂಪ್ರದ ಯುವಕ ಮಂಡಳಿ ಏನು ಸಾಧನೆಯನ್ನು ಮಾಡಿದೆ ಇವತ್ತು, ಬಹುಶಃ ಈಗಾಗಲೇ ವಿಷ್ಣುಮೂರ್ತಿ ಸರ್ ಅವರು ಬಹುಮಾನವನ್ನು ಘೋಷಿಸಿದ್ದಾರೆ, ನಮ್ಮ ಅವಾರ್ಡನ್ನು ಘೋಷಿಸಿದ್ದಾರೆ. 12ನೇ ತಾರೀಕಿಗೆ ನಮಗೆ ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿ ಸಿಗ್ತಾ ಇದೆ. ಈ ಸಾಧನೆಯ ಹಿಂದೆ ಹಲವಾರು ವ್ಯಕ್ತಿಗಳ ಸಾಹಸವಿದೆ, ಹಲವಾರು ವ್ಯಕ್ತಿಗಳ ಬೆಂಬಲವಿದೆ. ಅದಕ್ಕೆಲ್ಲ ಸಾಕ್ಷಿಯಾಗಿ ನಮ್ಮ ವೇದಿಕೆಯಲ್ಲೇ ಆಶ್ರಿತರಾಗಿದ್ದಾರೆ. ಬಹುಶಃ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪ್ರತಿ ಯುವಕ ಮಂಡಳ ಆರಂಭದಿಂದ ಇಂದಿನ ತನಕ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ಅದೇ ರೀತಿ ಮಹಾಪೋಷಕರಾಗಿ ನಮಗೆ ಸಹಕರಿಸ್ತಕ್ಕಂಥವ್ರು ಈ ವೀರಕಲಿಪಟ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಶೇಟ್ ಅವರು. ಉತ್ತಮ ಜನ್ಮಾಡ ಮಕ್ಕಳಿಗೆ ಯಾಕೆ 80 ಕೋಟಿ ಜೀವರಾಶಿಗಳ ಪ್ರಭೇದಗಳು ಉಂಟು, ಸಣ್ಣ ಏಕಕೋಶ ಭೀಮದಿಂದ ಹಿಡಿದು ದೊಡ್ಡ ಭೀಮದವರೆಗೆ ಎಷ್ಟೋ ಪ್ರಭೇದಗಳಲ್ಲಿ ಉತ್ತಮ ನಮ್ಮ ಜನ್ಮ. ನಮಗೆ ಒಂದು ಬುದ್ಧಿಶಕ್ತಿ ಉಂಟು, ಎಲ್ಲರಿಗೂ ಬುದ್ಧಿ, ಎಲ್ಲ ಪ್ರಾಣಿಗಳಿಗೂ ಬುದ್ಧಿಶಕ್ತಿ ಇರ್ತದೆ. ಆದರೆ ನಮ್ಮಲ್ಲಿ ವಿವೇಚನಾ ಸಹಿತ ಅದು ಬುದ್ಧಿಶಕ್ತಿ, ಯಾವುದನ್ನು ಮಾಡಬಹುದು, ಯಾವ್ದು ಮಾಡಬಹುದು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವುದು ಸರಿ ತಪ್ಪು, ಹೀಗೆಲ್ಲ ತಿಳ್ಕೊಂಡು ಆದಷ್ಟು ಧರ್ಮ ಮಾರ್ಗದಲ್ಲಿ ನಾವು ಹೇಳಿದ್ರೆ ನಾವು ಮನುಷ್ಯನಾಗಿ ಹೋಗ್ತಿದ್ದೇವೆ, ಸಾರ್ಥಕ ಆಗ್ತದೆ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ಆಗಬೇಕಾದ್ರೆ ಹಾಗೆ ಇವತ್ತು ನಾವು ಹೇಳಿಕೊಂಡು ನಾಳೆಗೆ ನಮ್ಮನ್ನು ಇಡ್ಲಿಕ್ಕೆ ಆಗುದಿಲ್ಲ, ಅಭ್ಯಾಸ ಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ನಾಟಿ ವೈದ್ಯರಾದ ಸುಲೋಚನಾ ಶೆಟ್ಟಿ ಇವರನ್ನು ಸನ್ಮಾನಿಸಲಾಯಿತು. ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಉತ್ಸವದ ಅಂಗವಾಗಿ ನೃತ್ಯ ಯಕ್ಷಗಾನ ಸನ್ಮಾನಾದಿ ಕಾರ್ಯಕ್ರಮಗಳು ಫೆಬ್ರವರಿ 7ರಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಂಜೆಯಿಂದ ನಟರಾಜ ನಾಟ್ಯನಿಕೇತನ ಹಳ್ಳಾಡಿ ಇವರ ಶಿಷ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ವೈಭವ ನಡೆಯಿತು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಡ್ಡಟ್ಟು ಇಲ್ಲಿಯ ಮಕ್ಕಳಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಕುಮಾರಿ ರಶ್ಮಿತಾ ಕೊಕ್ಕರ್ಣೆ ಇವರಿಂದ ಹರಿವಾಣ ನೃತ್ಯ ಕಾರ್ಯಕ್ರಮ ನಡೆಯಿತು.
ಕುಮಾರಿ ಪ್ರಗತಿ ಇವರಿಂದ ಯಕ್ಷಗಾನ ನೃತ್ಯ ಕಾರ್ಯಕ್ರಮ ನಡೆಯಿತು. ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಹೆಸ್ಕತ್ತೂರು ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರವೀಣ್ ಎಸ್ ಇವರನ್ನು ಗೌರವಿಸಲಾಯಿತು. ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ಪ್ರಕಾಶ್ ಶೆಟ್ಟಿ ಬೆಳಗೋಡು ಇವರನ್ನು ಸನ್ಮಾನಿಸಲಾಯಿತು. ವೈದ್ಯಕೀಯ ವೆಚ್ಚಕ್ಕಾಗಿ ಸಹಾಯಧನವನ್ನು ವಿತರಿಸಲಾಯಿತು. ಈ ಎಲ್ಲ ಸಂದರ್ಭಗಳಲ್ಲಿ ದೇವಸ್ಥಾನದ ಆನುವಂಶಿಕ ಧರ್ಮದರ್ಶಿ ಜಿ ಅನಂತ ಪದ್ಮನಾಭ ಅಡಿಗ ಅವರು ಉಪಸ್ಥಿತರಿದ್ದು ಎಲ್ಲರನ್ನು ಕೃತಜ್ಞತೆಯಿಂದ ಸ್ಮರಿಸಿದರು. ಇವತ್ತಿನ ಈ ವಂಠಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಭಗವಂತನ ದಿವ್ಯಾನುಗ್ರಹಕ್ಕೆ ಪಾತ್ರ ತಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಮುಂದೆ ಬರೆಯಿರುವಂತಹ ಯಕ್ಷಗಾನವನ್ನು ಪ್ರಾಯೋಜಿಸಿದಂಥ ಶ್ರೀ ಗಣೇಶ್ ಎಂ ಕೆ ಕಲ್ಮರ್ಗಿ ಇವರಿಗೆ ದೇವಳದ ಪರವಾಗಿ ಹಾಗೂ ಇವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ಕೃಷ್ಣಲೀಲೆ ಕಂಸವಧೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸತೀಶ್ ಶೆಟ್ಟಿ ಪಾಟ್ಲ ಇವರ ಗಾನ ವೈಭವ ಪ್ರೇಕ್ಷಕರ ಮನ ಸೂರೆಗೊಂಡಿತು. ಯಕ್ಷಗಾನವನ್ನು ಎಂ ಕೆ ಎಂಟರ್ಪ್ರೈಸಸ್ ಕಲ್ಮರ್ಗಿ ಇದರ ಮಾಲಕರಾದ ಎಸ್ ಗಣೇಶ್ ಅವರು ಪ್ರಾಯೋಜಿಸಿದ್ದರು. ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ದಾನಿಗಳು ನೀಡಿದ ಸ್ವಾಗತ ಗೋಪುರ ಮತ್ತು ಭಾಗಶಃ ಕಾಂಪೌಂಡ್ ವಾಲಿನ ಸಮರ್ಪಣೆ ಕಾರ್ಯಕ್ರಮ ಫೆಬ್ರವರಿ 8ರಂದು ನಡೆಯಿತು. ಈ ಸಂದರ್ಭದಲ್ಲಿ ಅರ್ಚಕರು ಹಾಗೂ ಆಡಳಿತದಾರರಾದ ಎಂ ಕೃಷ್ಣಮೂರ್ತಿ ಮಂಜಾ ಇವರು ಪೂಜಾ ಕೈಂಕರ್ಯಗಳೊಂದಿಗೆ ಸ್ವಾಗತ ಗೋಪುರವನ್ನು ಉದ್ಘಾಟಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿ ಎನ್ ಕೃಷ್ಣಯ್ಯ ಶೆಟ್ಟಿ, ಸುಧಾಕರ ಶೆಟ್ಟಿ, ಮಾರ್ಮಣ್ಣು ಮತ್ತು ಶಿರಂಗೂರು ಹಾಗೂ ಸೂರ್ಲು ಮನೆಯವರು, ರಮೇಶ್ ಶೆಟ್ಟಿ CA ಬಾಂಬೆ, ದಯಾನಂದ ಪೂಜಾರಿ ಪಂಚಾಯತ್ ಸದಸ್ಯರು, ಸೋಮಯ್ಯ ನಾಯ್ಕ್, ಶಿವಾಜಿ ಶೆಟ್ಟಿ ಬಾಂಬೆ, ವಾಸುದೇವ ಶೆಟ್ಟಿ, ಚಂದ್ರಶೇಖರ ಮಂಜಾ ಮತ್ತಿತರರು ಉಪಸ್ಥಿತರಿದ್ದು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಂ ಶಶಿಧರ ಶೆಟ್ಟಿಯವರು ಮಾಧ್ಯಮಕ್ಕೆ ಮಾಹಿತಿಗಳನ್ನು ನೀಡಿದರು. ಬಾರಾಮತಿ ಶ್ರೀ ವೀರಭದ್ರ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಶ್ರೀ ವಿಠಲ್ ಹೆಗಡೆ ಮಾಂಡಿ ಇವರು ತಮ್ಮ ಪತ್ನಿ ಶ್ರೀಮತಿ ಪ್ರೇಮಾ ಹೆಗಡೆ ಇವರ ಒಂದು ಉತ್ಸವ ನೆನಪಿಗಾಗಿ ಕೊಡ ಮಾಡಿದಂಥ ಸಾಧಾರಣ ಒಂದು 2 ಲಕ್ಷ ರೂಪಾಯಿಗಳು ಹೆಚ್ಚಿನ ವೆಚ್ಚದಿಂದ ನಿರ್ಮಾಣವಾದಂಥ ಈ ಒಂದು ಸ್ವಾಗತ ಗೋಪುರವನ್ನು ಈ ದಿನ ನಾವು ಉದ್ಘಾಟನೆ ಮಾಡಲಿಕ್ಕೆ ಸಂತೋಷಪಡುತ್ತೇವೆ. ಶ್ರೀಯುತ ಪೂಜ್ಯರಾದ ಆನಂದೇಯ ತಂತ್ರಿಯವರು ಈಗಾಗಲೇ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಶ್ರೀಯುತ ವಿಠಲ್ ಹೆಗಡೆ ಅವರ ಕುಟುಂಬಕ್ಕೆ ಶ್ರೀ ವೀರಭದ್ರ ಸ್ವಾಮಿ ಹಾಗೂ ಬನಶಂಕರಿ ದೇವಿ ಹಾಗೂ ಮಹಾಗಣಪತಿ ದೇವಿ ದೇವರು ಹಾಗೂ ಪರಿವಾರ ದೇವರು ಶ್ರೀಯುತರಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇನ್ನು ಮುಂದೆಯೂ ಹೆಚ್ಚಿನ ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ಕೊಡಲು ಶ್ರೀ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಹಾರೈಸುತ್ತೇನೆ. ಜೊತೆಯಲ್ಲಿ ಮುಂದಿನ ನಮ್ಮ ಒಂದೆರಡು ಯೋಜನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈಗಾಗಲೇ ಶ್ರೀದೇವರ ಅನುಗ್ರಹದಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಗಿದಿವೆ. ಅಲ್ಲದೆ ಪಕ್ಕದಲ್ಲಿ ನಾವು ಪ್ರತಿ ವರ್ಷ ಒಂದು 5,000-6,000 ಜನರಿಗೆ ಊಟ ಮಾಡುವ ಒಂದು ಉದ್ದೇಶದಿಂದ ಒಂದು ಅಡಿಗೆ ಕೋಣೆಯನ್ನು ಈಗಾಗಲೇ ನಾವು ನಿರ್ಮಾಣ ಮಾಡಿದ್ದೇವೆ. ಅದೊಂದು ಕೊನೆ ಹಂತದಲ್ಲಿದೆ. ಇನ್ನು ಕೆಲವೇ ದಿನದಲ್ಲಿ ಅದೊಂದು ನಿರ್ಮಾಣ ಮುಗಿತದೆ. ಅದರ ಜೊತೆಯಲ್ಲಿ ಆ ಅಡಿಗೆ ಕೋಣೆಯ ಪಕ್ಕದಲ್ಲಿ ನಾವು ಒಂದು ಸಾರ್ವಜನಿಕರಿಗೆ ಅಂದರೆ ಕೊಲ್ಲೂರಿಂದ ಹೆಚ್ಚಾಗಿ ಶೃಂಗೇರಿ ತನಕ ಹೋಗುವ ಯಾತ್ರಾರ್ಥಿಗಳಿಗೆ ಮುಖ್ಯವಾಗಿ ಯಾವ
ಯಾವುದೇ ಅವರಿಗೆ ಒಂದು ಟಾಯ್ಲೆಟ್ ಅಥವಾ ಬಾತ್ರೂಮ್ ಎಲ್ಲಿಯೂ ಸಿಗದೆ ಇರುವಂತಹ ಒಂದು ವಿಷಯವನ್ನು ನಾವು ಮನಗಂಡು ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಅವರಿಗೆ ಯಾತ್ರಾರ್ಥಿಗಳಿಗೆ ಪ್ರಯೋಜನ ಆಗುವಂತಹ ಒಂದು ಟಾಯ್ಲೆಟ್ ಬಾತ್ರೂಮ್ ಅನ್ನು ನಾವು ನಿರ್ಮಾಣ ಮಾಡಿ ಯಾತ್ರಾರ್ಥಿಗಳಿಗೆ ಉಪಯೋಗಿಸುವ ಅವಕಾಶ ಮಾಡಿಕೊಡುವಂತಹ ಉದ್ದೇಶವನ್ನು ಹೊಂದಿದ್ದೇವೆ. ಅದಕ್ಕೋಸ್ಕರ ನಾವು ಈಗಾಗಲೇ ಒಂದು ಟಾಯ್ಲೆಟ್ ಅನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನು ಕೆಲವೇ ದಿನದಲ್ಲಿ ಅದನ್ನು ಸಂಪೂರ್ಣವಾಗಿ ಖರ್ಚು ಮಾಡಿ ಅದನ್ನು ಅವರಿಗೆ ಬಿಟ್ಟುಕೊಡುವ ಒಂದು ಉದ್ದೇಶ ಹೊಂದಿದ್ದೇವೆ. ಇದರಿಂದ ಅವರಿಗೆ ತುಂಬ ಪ್ರಯೋಜನ ಆಗ್ತಕ್ಕಂಥ ನಮ್ಮ ಒಂದು ಉದ್ದೇಶ. ಜೊತೆಯಲ್ಲಿ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಅಲ್ಲದೆ ಅವರಿಗೆ ಅಡುಗೆ ಮಾಡಲಿಕ್ಕೆ ಸಹ ಒಂದು ಸೌದೆ ಧರ್ಮಾರ್ಥವಾದ ಒಂದು ಸೌದೆಯನ್ನು ಅವರಿಗೆ ನೀಡುವ ಒಂದು ದೊಡ್ಡ ಉದ್ದೇಶ ನಾವು ಹೊಂದಿದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಭಕ್ತಾಭಿಮಾನಿಗಳು ತನ್ನ ಮನ ತನ್ನ ಸಹಾಯ ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಭಕ್ತಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹೆಬ್ರಿ ಜೆಸಿಐನ ಪದಗ್ರಹಣ ಸಮಾರಂಭವು ಫೆಬ್ರವರಿ 6 ಹೆಬ್ರಿಯ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ಜೆಸಿ ಪುಟ್ಟಣಭಟ್ಟ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಫೆಬ್ರವರಿ 6 ಹೆಬ್ರಿಯ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ನಡೆದ ಜೆಸಿಐ ಹೆಬ್ರಿ ಜೆಸಿರೆಟ್ ಹಾಗೂ ಯುವ ಜೆಸಿ ವಿಭಾಗದ 2015 ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಹೆಬ್ರಿ ಜೆಸಿಐನ ನೂತನ ಅಧ್ಯಕ್ಷರಾದ ಪುಟ್ಟಣ್ಣ ಭಟ್ ಅವರು ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ನೂತನವಾಗಿ ಸೇರ್ಪಡೆಗೊಂಡ ಸದಸ್ಯರಿಗೆ ಪದಗ್ರಹಣ ಪದಾಧಿಕಾರಿಯಾಗಿ ಭಾಗವಹಿಸಿದ್ದ ವಲಯ 15 ಉಪಾಧ್ಯಕ್ಷ ನಾಗೇಂದ್ರ ಪೈ ಅವರು ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ 2014 ಜೆಸಿಐ ಅಧ್ಯಕ್ಷ ಕೆ ರಾಧಾಕೃಷ್ಣ ಕ್ರಮಾಧಾರಿ, ಕಾರ್ಯದರ್ಶಿ ಪ್ರಶಾಂತ್ ಪೈ, ಜೆಸಿರೆಟ್ ಅಧ್ಯಕ್ಷೆ ವೀಣಾ ಆರ್ ಭಟ್, ಪೂರ್ವಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಜೋಯಿಸ್, 2015 ಕಾರ್ಯದರ್ಶಿ ಪ್ರಶಾಂತ್ ಆಚಾರ್ಯ, ಜೆಸಿರೆಟ್ ಅಧ್ಯಕ್ಷೆ ರಕ್ಷಿತಾ ಪಿ ಭಟ್, ಜೆಜೆಸಿ ಅಧ್ಯಕ್ಷ ಅಭಿಷೇಕ್ ಶೆಟ್ಟಿ, ಸತೀಶ್ ಆಚಾರ್ಯ, ಶಕುಂತಲಾ ಬಲ್ಲಾಳ್, ಪ್ರಸಾದ್ ಶೆಟ್ಟಿ, ಶೋಧನ್ ಸೀತಾನದಿ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಯಾಗಿ ಹೆಬ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಎಂ ಆರ್ ಮಂಜುನಾಥ್ ಅವರು ಭಾಗವಹಿಸಿದ್ದರು. ಬಹುಶಃ ಇದು ಒಂದು ಯುವ ಸಮುದಾಯದ ಪಡೆ ಅಂತ ನಾನು ಖಂಡಿತವಾಗಿ ಪರಿಗಣಿಸುತ್ತೇನೆ. ಯಾಕೆಂದರೆ ನನ್ನ ಸ್ನೇಹಿತರು ಮತ್ತು ನಾನಲ್ಲಿ ಕೂತಾಗ ನನ್ನ ಜೊತೆಗೆ ಮಾತನಾಡಿದಂಥ ಒಂದು 2 ದಿನ ಹಿರಿಯ ಸ್ನೇಹಿತರು ಹೇಳಿದರು, ಈ ಜೆಸಿನಲ್ಲಿ ಇರಲಿಕ್ಕೆ 40 ಮಾತ್ರ ಅವಕಾಶ ಇದೆ. ಆ ನಂತರದಲ್ಲಿ ಅವರು ಹಿರಿಯರು ಆಗ್ತಾರೆ. ಅವರು ಎಲ್ಲ ಹಿರಿಯ ಅಧ್ಯಕ್ಷರುಗಳು ಕೂಡ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಮೂಲಕ ನಾವು ಸಮಾಜದ ಸೇವಾ ಸಂಕೀರ್ಣದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಮತ್ತು ಜೆಸಿ ಪದಾಧಿಕಾರಿಗಳಿಗೆ ಸಹಕಾರ ನೀಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಹುಶಃ ಇದು ಬಹಳ ಸಂತೋಷದ ಬಹಳ ಒಂದು ಉತ್ತಮವಾದಂತಹ ಬೆಳವಣಿಗೆ. ಇತ್ತೀಚೆಗೆ ನಿಧನರಾದ ಹೆಬ್ರಿಯ ಚನ್ನಕೇಶವ ಕೂಡ ಅವರ ಮನೆಯಲ್ಲಿ ಶ್ರದ್ಧಾಂಜಲಿ ಸಭೆಯು ಫೆಬ್ರವರಿ 7 ನಡೆಯಿತು. ಶಿಕ್ಷಕರಾಗಿ ಜನಮನ್ನಣೆಯನ್ನು ಪಡೆದಿದ್ದ ಚನ್ನಕೇಶವ ಓಕುಡ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಅಂಬಾತನಯ್ಯ ಮುದ್ರಾಡಿ, ರಾಘವೇಂದ್ರ ಕಲ್ಕೂರ್ ಮುದ್ರಾಡಿ, ಭಾಸ್ಕರ್ ಜೋಯಿಸ್ ಎಚ್, ಶ್ರೀಧರ್ ಹೆಬ್ಬಾರ್, ಮಧುರಾಜ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಮೃತರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಅವರಲ್ಲಿ ಕಲೆ ಇತ್ತು, ಯಕ್ಷಗಾನದ ಕಲೆ. ಆ ಯಕ್ಷಗಾನದಲ್ಲಿ ತಾನೇ ಸ್ವತಃ ಸ್ತ್ರೀ ಪಾತ್ರದಲ್ಲಿ ಬಹಳ ಉತ್ತಮ ನಟನಾಗಿ ಕಲಾವಿದನಾಗಿ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದರು. ಯಕ್ಷಗಾನ ಕಲೆ ಅಂದರೆ ಗಂಡು ಮೆಟ್ಟಿದ ಕಲೆ, ಇದು ದಕ್ಷಿಣ ಕನ್ನಡದ ಕಲೆ. ಈ ಕಲೆ ಎಲ್ಲರಿಗೂ ಒಲಿದು ಬರುವುದಿಲ್ಲ. ಚನ್ನಕೇಶವ ಕುಟುಂಬ ಬಹಳಷ್ಟು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿಯೇ ಒಂದು ಉತ್ತಮ ವ್ಯಕ್ತಿ. ಯಾಕಂತಂದರೆ ಕೂಡು ಕುಟುಂಬದಲ್ಲಿ ಇದ್ದಂತಹ ಮನೆಯಲ್ಲಿ ಯಾವತ್ತೂ ಭಿನ್ನಾಭಿಪ್ರಾಯ ಇರುವಂಥದ್ದು ಇದ್ದದ್ದೇ. ಆದರೆ ಅದೆಲ್ಲವನ್ನು ಹೋಗಲಾಡಿಸಿಕೊಂಡು ಮೊನ್ನೆವರೆಗೂ ಅವರು ಒಳ್ಳೆಯ ಒಂದು ಸಂಸಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದರು. ಸಾಧಾರಣ ಮಟ್ಟಿಗೆ 86 ವರ್ಷಗಳ ಕಾಲ ಇವರು ಇದ್ದರು. ಅಧ್ಯಾಪಕ ವೃತ್ತಿಯಾದರು, ಪ್ರಶಸ್ತಿ ಸಹ ಬಂದಿದೆ. 2006 ಇಸ್ವಿಯಲ್ಲಿ ಇವರಿಗೆ ಪ್ರಶಸ್ತಿ ಸಹ ಬಂದಿತ್ತು. ಇವರು ಸರ್ವೇ ಸಾಮಾನ್ಯ ನಾನು ತಿಳಿದಂತೆ ಯಾವುದೇ ಒಂದು ವಿಚಾರದಲ್ಲಿ ಆದರೂ ಕೂಡ ಮನೆಯವರಿಗಾಗಲಿ ಅಥವಾ ಹತ್ತಿರದ ಕೆಲಸದವರಿಗಾಗಲಿ ಯಾರಿಗೂ ಒಂದು ಬೈದದ್ದು ನಾನು ಕೇಳಿ. ಎಲ್ಲಿ ಶಿಕ್ಷೆ ಇಲ್ಲೋ ಅಲ್ಲಿ ಬದುಕು ಸ್ವೇಚ್ಛಾಚಾರವಾಗ್ತದೆ, ಸ್ವಚ್ಛಂದವಾಗ್ತದೆ. ಒಂದು ಮಟ್ಟಿನ ಶಿಕ್ಷೆ ಮನೆಯಲ್ಲೂ ಬೇಕು, ಮಕ್ಕಳಿಗೂ ಬೇಕು. ಗುರುಗಳು ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರತಿವಾದನೆಯನ್ನು ಮಾಡತಕ್ಕಂಥ ಹೌದು ಸುಳ್ಳು ನೀವು ಒಪ್ಪಿಬಿಡಿ. ನನ್ನ ವಾದ ಇಷ್ಟೇ, ಸ್ವಲ್ಪ ಮಟ್ಟಿನ ದಂಡನೆ ಬೇಕು. ಓಕೊಟ್ಟು ಮಾಸ್ಟರ್ ನನಗೂ ಮತ್ತು ಅವರಿಗೊಂದು ಹೆಸರು ಹೆಚ್ಚು ಪೆಟ್ಟು ಕೊಡುವಂಥ ಮಾಸ್ಟರ್ ಕೇಶವ ಮಾಸ್ಟರ್ ಮತ್ತು ಓಕೊಟ್ಟು ಮಾಸ್ಟರ್ ಅಂತ ಹೌದಲ್ವಾ? ನಾವಿಬ್ಬರು ಹೆಚ್ಚು ಹೊಡೆದು ಅಲ್ಲಿ ನಮ್ಮ ಶಿಷ್ಯರು ಹೇಳ್ತಾರೆ, ಅದು ಗೊತ್ತು. ಹೆಚ್ಚು ಹೊಡೆಯುವಂಥ ಮಾಸ್ಟರ್
ಚಂದ್ರಕೇಶವ ಒಬ್ಬರು ಮಾಸ್ಟರ್ ಕೇಶವ ಕೇಶವ ಅವರು ಚೆನ್ನಕೇಶವ ಇಬ್ಬರು ಮಾಸ್ಟರ್ ಚೆನ್ನಾಗಿ ಹೊಡೆಯುತ್ತಾರೆ. ನನಗೊಂದು ಪ್ರೀತಿ ಇದೆ ಇವತ್ತು, ನಾವು ಯಾರಿಗೆಲ್ಲ ಬಿಟ್ಟು ಹೊಡೆದಿದ್ದೇವೋ ಆ ಮಕ್ಕಳು ಇವತ್ತು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಯಾರು ಅವರಿಂದ ಬಿಟ್ಟು ತಿಂದಿದ್ದಾರೆ ಅವರನ್ನು ಹೆಚ್ಚು ನೆನಪು ಆಗ್ತಾರೆ. ಇದರಿಂದ ನಾನು ಅತ್ಯಂತ ಪ್ರೀತಿಸ್ತೇನೆ. ಅವರು ಶಿಕ್ಷಕರಾಗಿ ಸಾರ್ಥಕ ಜೀವನವನ್ನು ಮಾಡಿದವರು. ಇಲ್ಲಿಗೆ ಮಲ್ನಾಡ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ ಅಭ್ರಿ.